ಚೆನ್ನಾಯ್ತು ಕ್ಯಾರೆಕ್ಟರ್ ಇಷ್ಟ ಆಯ್ತು ಒಬ್ರದ್ದು. ಏನ್ ಹೈಲೈಟ್ ಸಿನಿಮಾದಲ್ಲಿ ಏನು ಕಾಲೇಜ್ ಲೈಫ್ ಬಗ್ಗೆ ಇದೆ? ನೀವು ಬ್ಯಾಕ್ ಬೆಂಚ್ ಫ್ರಂಟ್ ಬೆಂಚ್? ಬ್ಯಾಕ್ ಬೆಂಚ್ ಸಾಕಾಗಿತ್ತು ಬ್ರೋ, ಸೂಪರ್ ಎಂಟರ್ಟೈನಿಂಗ್ ಆಗಿತ್ತು. ಛೋಟಾ ಭೀಮ್ ಛೋಟಾ ಭೀಮ್ ಸೀನ್ ಸೂಪರ್. ಕಾಮಿಡಿ ಪೇರೆಂಟ್ಸ್ ಜೊತೆ ನೋಡ್ಬೇಡ್ರಿ, ಚೆನ್ನಾಗಿತ್ತು ಚೆನ್ನಾಗಿತ್ತು ಸೂಪರ್ ಸಕ್ಕದಾಗಿತ್ತು. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ನೋಡ್ಬೋದು ಒಂದ್ಸಲ ಚೆನ್ನಾಗಿದೆ. ಎಲ್ಲರೂ ಇಷ್ಟ ಆದ್ರು ಸೊ ಫಿಲಂ ಮಾತ್ರ ಕ್ರೇಜ್ ಆಗಿತ್ತೆ, ಸೊ ನೋಡ್ಲೇಬೇಕು ಎಲ್ಲರೂ. ಮೂವಿ ಮಾತ್ರ ಮಸ್ತ್ ಇತ್ತು ಬ್ರೋ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಷ್ಟೇ ಸೈಕ್ ಐತೆ. ಛೋಟ ಭೀಮ್ ಮಾತ್ರ ಮಸ್ತ್ ಇದ್ದಾನೆ. ಚೆನ್ನಾಗಿತ್ತು ಸೂಪರ್ ಆಗಿತ್ತು, ಎಲ್ಲಾನು ಸೂಪರ್ ಆಗಿತ್ತು. ಬ್ಯಾಕ್ ಬೆಂಚಸ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗೆ ಒಳ್ಳೆ ಮೆಸೇಜ್ ಇದೆ. ಯಾವ್ದು ಇಷ್ಟ ಆಯ್ತು ಅಂದ್ರೆ, ಬಟ್ ಸ್ಟೂಡೆಂಟ್ ಲೈಫ್ ಆತರ ಇದೆ, ಬಟ್ ಲಾಸ್ಟ್ ಇಯರ್ ಮುಗಿದ ತಕ್ಷಣ ಆಯಾ ಸ್ಟೂಡೆಂಟ್ ಲೈಫ್ಗೆ ಗ್ರಾಜುಯೇಷನ್ ಡೇದಿನ ಎಲ್ಲ ನೆನಪಾಗುತ್ತೆ. ಫ್ರೆಂಡ್ಸ್ ಕಳ್ಸೋರೋ ನಿಮ್ಸ್ ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮಸ್ತ್ ಇತ್ತು ಮೂವಿ, ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ನಿಮ್ಮ ರಿಯಲ್ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಬಂದರೆ ಅದು ಇನ್ನೂ ಮಸ್ತ್ ಆಗಿರುತ್ತೆ, ಎಂಜಾಯ್ ಮಾಡ್ಬೋದು. ಇನ್ನು ಚೆನ್ನಾಗಿದೆ ಮೂವಿ, ಸೂಪರ್ ಆಗಿತ್ತು, ಎಲ್ಲರೂ ನೋಡ್ಬೋದು. ಸೂಪರ್ ಸೂಪರ್ ತುಂಬ ಚೆನ್ನಾಗಿತ್ತು. ಅವ್ರ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಬ್ಯಾಕ್ ಪಂಚರ್ಸ್ ಒಳ್ಳೆ ವಂಡರ್ಫುಲ್ ಮೂವಿ, ನಿಜವಾಗ್ಲೂ ಎಲ್ಲರೂ ನೋಡ್ತಕ್ಕಂಥ ಮೂವಿ. ಬ್ಯಾಕ್ ಬೆಂಚರ್ಸ್ ಅಂತ ಟೈಟ್ಲ್ ಇದೆ, ಅದು ಪಿಕ್ಚರ್ ನೋಡಿ ನಿಜವಾದ ಜೀವನದಲ್ಲಿ ಮುಂದೆ ಬರಬೇಕು, ಮುಂದೆ ಬೆಂಚಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಇಲ್ಲ ಚೆನ್ನಾಗಿದೆ, ಹೊಸ ಒಂದು ಹೊಸ ಮೂವಿ, ಹೊಸ ಟೈಪ್ ಇದೆ, ಚೆನ್ನಾಗಿದೆ ಈ ಮೂವಿ. ಚೆನ್ನಾಗಿತ್ತು ಸರ್. ನಮ್ಮದು ನಮ್ಮ ಲಾಸ್ಟ್ ಬೆಂಚ್ ಸ್ಟೋರಿ ಏನಿತ್ತು ಅದು ನಮಗೆ ತಿರ್ಗಾ ರಿವೈಂಡ್ ಮಾಡಿ ನಮ್ಗೆ ತೋರಿಸಂಗಿತ್ತು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿ, ಎಲ್ಲರೂ ನೋಡಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಎಲ್ಲ ಹೆಂಗಿರ್ಬೇಕು, ಹುಡುಗ ಹೆಂಗೆ ಸಪೋರ್ಟ್ ಮಾಡ್ಬೇಕು, ಎಲ್ಲ ಇದೆ. ಒಬ್ರಿಗೊಬ್ರು ಹೆಂಗೆ ಸಪೋರ್ಟ್ ಮಾಡ್ಬೇಕು, ನಾವು ಬ್ಯಾಕ್ ಬೆಂಚಸ್ ತುಂಬ ಚೆನ್ನಾಗಿದೆ ನೋಡ್ಬೋದು ಎಲ್ಲ. ಭಾಳ ಸೂಪರ್ ಆಗಿದೆ, ಎಲ್ಲರೂ ಸೂಪರ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿತ್ತು. ಸ್ಟೂಡೆಂಟ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು ಸರ್ ಮೂವಿ, ಚೆನ್ನಾಗಿತ್ತು. ಮೂವಿ ಅವಸಮ್ ಆಗಿತ್ತು. ಫಸ್ಟ್ ಹಾಫ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ಮಾತ್ರ ಫುಲ್ ಸಖತ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು ಮೂವಿ, ಎಲ್ಲರೂ ಫ್ರೆಂಡ್ಸ್ ಜೊತೆ ಬಂದು ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಅದೇ ನೋಡಿ, ನಾವು ಆಕ್ಚುಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಏನೋ ಬರ್ತಾರೆ ನೋಡೋಣ, ಪಬ್ಲಿಸಿಟಿ ನಮ್ಗೆ ಆಗಿದ್ ಮಾಡಿದೀವಿ ಅಂತ ಅನ್ಕೊಂಡು ಮಾಡಿದ್ವಿ. ಇಲ್ಲಿ ನೋಡಿ ಜನ ನೋಡಿ ತುಂಬ ಖುಷಿ ಆಯ್ತು. ಫಸ್ಟು ಫುಲ್ ನರ್ವಸ್ ಆಗಿತ್ತು, ಏನಾಗುತ್ತೋ ಏನೋ ಅಂತ. ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಯಾರು, ಎಲ್ಲರೂ ಏನಾಗುತ್ತೆ, ಜನಕ್ಕೆ ಇಷ್ಟ ಆಗತ್ತೋ ಇಲ್ವೋ ಅಂತೆಲ್ಲ ಅಂದ್ಕೊಂಡು ಬಂದ್ವಿ. ಎಲ್ಲ ಕಡೆ ಒಂದು 5-6 ಶೋ ಫುಲ್ ಆಗಿದ್ದು ನೋಡಿ ತುಂಬ ಖುಷಿ ಆಯಿತು. ಅದೇ ನೋಡಿ ಮಾತೇ ಬರ್ತಿಲ್ಲ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಫುಲ್ ಖುಷಿ ಆಗ್ತದೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸಿಗೆ ಥ್ಯಾಂಕ್ಸ್, ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡ್ತಿದ್ದೀರಾ, ತುಂಬ ಖುಷಿ ಆಗ್ತದೆ. ಇವಾಗ ನೆಕ್ಸ್ಟ್ ನಾಳೆ ಸ್ಯಾಟರ್ಡೆ ಸಂಡೆ ನಮಗೆ ಕ್ರೂಷಿಯಲ್ಲು, ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ. ಹೊಸ ಪ್ರಯತ್ನ ಮಾಡಿದ್ದೀವಿ, ಎಲ್ಲರಿಗೂ ಇಷ್ಟ ಆಗ್ತಿದೆ. ನೀವು ಒಂದ್ಸಲಿ ಬಂದು ನೋಡಿ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅಂತ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ಖಂಡಿತ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ. ಇನ್ನು ನಮಗೆ ಆ್ಯಕ್ಚುಲಿ ಒಂದು ಲೆವೆಲ್ಗೆ ಏನೋ ಬೇರೆ ಅಂದ್ಕೊಂಡಿದ್ದೀವಿ, ಈ ಥರ
ಒಂದು ಸ್ಟ್ರಾಟಜಿ ಇಟ್ಕೊಂಡೇ ಮಾಡಿದ್ದು ನಾವು. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ. ಒಂದು ಇನ್ನೂ ಒಂದು 2-3 ಡೇಸು ಪೂರ್ತಿ ಎಫರ್ಟ್ ಹಾಕಿ ಇಡೀ ಟೀಮು ಸಖತ್ ಕಷ್ಟಪಟ್ಟು ಮಾಡಿದ್ದೀವಿ. ಹೋಪ್ಫುಲ್ಲಿ ಅದೇ ಇನ್ನೊಂದು 2-3 ದಿವಸ ಅದರಲ್ಲಿ ಗೊತ್ತಾಗತ್ತೆ ಏನು ರಿಸಲ್ಟ್. ಖಂಡಿತವಾಗ್ಲೂ ಉಪಯೋಗ ಆಯಿತು ನಮಗೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅದೇ ನಾವು ಇಂಟರ್ವ್ಯೂಸ್ ಅಲ್ಲೆಲ್ಲ ಹೇಳ್ದಂಗೆ ನಮ್ಗೆ ರೀಚ್ ಇರಲಿಲ್ಲ. ಆ ಸೆಲೆಬ್ರಿಟಿ ಬೈಟ್ಸಿಂದ ಒಂಚೂರು ರೆಕಗ್ನಿಷನ್ ಸಿಗೋಕೆ ಸ್ಟಾರ್ಟ್ ಆಯಿತು. ಈ ಥರ ಒಂದು ಟೀಮ್ ಇದೆ, ಬ್ಯಾಕ್ ಬೆಂಚರ್ಸ್ ಅನ್ನೋ ಟೀಮ್ ಒಂದಿದೆ ಅಂತ ಗೊತ್ತಾಗಿದ್ದೆ ಅವರಿಂದ. ಸೊ ಎಲ್ಲ ಸೆಲೆಬ್ರಿಟೀಸ್ಗೂ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಹೇಳೋದು ಇಷ್ಟ. ಮತ್ತು ಯಾವುದಾದ್ರು ಸೆಲೆಬ್ರಿಟೀಸ್ ಇಂಟರ್ವ್ಯೂ ನೋಡ್ತೀರಾ ದಯವಿಟ್ಟು ಹರಸಿ ಅಂತ ಕೇಳ್ಕೊತೀವಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಹೇಳ್ತೀವಿ. ವಿ ಆರ್ ಆ್ಯಕ್ಚುಲಿ ಹಂಬಲ್ಡ್. ತುಂಬ ರೆಸ್ಪಾನ್ಸ್ ನೋಡಿ, ಎಲ್ಲ ಕಾಲೇಜ್ ಹುಡುಗರಿಗೆ ಹುಡುಗರಿಗೆ ಇಷ್ಟ ಆಗ್ತಿದೆ. ಸೊ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ ಬುಕ್ ಮೈಶೂರಲ್ಲಿ ಟಿಕೆಟ್ ಬುಕ್ ಮಾಡಿ, ಇವತ್ತೇ ಬುಕ್ ಮಾಡಿ ನಾಳೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್, ಆಲ್ ದ ಲವ್. ಹಿಂಗೆ ಸಪೋರ್ಟ್ ಮಾಡ್ತಾರೆ ಒಂದಷ್ಟು ಯುವಕರು ಬರ್ತಾರೆ ಸಿನಿಮಾ ಒಳಗೆ ಅಂತ ಕೇಳ್ಕೊತೀವಿ. ಧ್ರುವ ಸರ್ ಹೇಳಿದ್ದಾರೆ ಈ ವಾರದಲ್ಲಿ ನೋಡ್ತೀನಿ ಅಂತ. ಅವ್ರದ್ದು ಶೂಟಿಂಗ್ ಅಲ್ಲಿ ಬಿಸಿ ಇರೋ ಕಾರಣ ಈ ವೀಕೆಂಡ್ ಬರಕ್ ಆಗಲ್ಲ ಅಂತ ಹೇಳಿದ್ರು. ಖಂಡಿತ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಫುಲ್ಲು ಜೋಶಲ್ಲಿ ಇದ್ದೀವಿ. ಖಂಡಿತ ಇನ್ನು 2-3 ಡೇಸ್ ಏನಿದೆ ಕ್ರೂಷಲ್ಲು ಪಕ್ಕ ಒಳ್ಳೆ ರೆಸ್ಪಾನ್ಸ್ ತಗೊಂಡೇ ನಾವು ಸುಮ್ಮನೆ ಕೂತ್ಕೊಳ್ಳೋದು. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಜನ ಥಿಯೇಟ್ರಿಗೆ ಬರಲ್ಲ ಅಂತ ಹೇಳೋದನ್ನ ನಾವು ಸುಳ್ಳು ಮಾಡೋಕ್ಕೆ ನಾವು ನಿಂತಿರೋದು. ಪಕ್ಕ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ಹಂಗೆ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ತಿದ್ದೀವಿ. ರಿಷಭಣ್ಣ ಸಿಕ್ಕರೆ ಹಂಗೆ ತೋರಿಸ್ಬಿಟ್ಟು ಜಿಮ್ಸ್ ತೋರಿಸ್ಬಿಟ್ಟು ಮೂವಿಗೆ ಕರ್ಕೊಂಡ್ಬರೋಣ. ರಿಷಭಣ್ಣ ನೋಡ್ತಿದ್ರೆ ದಯವಿಟ್ಟು ನಮ್ಮ ಸಿನಿಮಾ ಒಂದ್ಸಲ ನೋಡಿ ಅಂತ ಹೇಳಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹಾಂ ಮೀಡಿಯಾದವ್ರಿಗೂ ಥ್ಯಾಂಕ್ಸ್. ಚೆನ್ನಾಗಿ ಕವರ್ ಮಾಡಿದ್ದೀರಾ, ಚೆನ್ನಾಗಿ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಈ ಥರ ಸಪೋರ್ಟು ಹೊಸಬ್ರಿಗೆ ನೀವು ಮಾಡ್ತಿರೋದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗ್ತಿದೆ ಸಿನಿಮಾಗೆ. ರಿಯಲಿ 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 ಥ್ಯಾಂಕ್ಫುಲ್ ಟು ಆಲ್ ದ ಮೀಡಿಯಾ ಮಾಧ್ಯಮದವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀವಿ. ಫ್ರಮ್ ದ ಟೀಮ್ ಬ್ಯಾಕ್ ಬೆಂಚರ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ಡೆಬ್ಯೂ ಮೂವಿ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಕಿರಿಕ್ ಪಾರ್ಟಿ ಆದಮೇಲೆ ಜನ ಬಂದು ಅದು ನೈಟ್ ಬಂದು ತುಂಬ ಜನ ನೋಡ್ತಾರೆ ಅದು ಮೂವಿ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಬೆಂಚರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬ್ಯಾಕ್ ಬೆಂಚರ್ಸ್ ಅಂದರೆ ಏನಂತ ತುಂಬ ಜನ ಕೇಳ್ತಾ ಇದ್ದಾರೆ. ಬ್ಯಾಕ್ ಬೆಂಚರ್ಸ್ ಅಂದರೆ ಸೊ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ, ಹಾಗೆ ನಮ್ಮ ಕಾಲೇಜ್ ಲೈಫಲ್ಲಿ ಸೊ ಬ್ಯಾಕ್ ಬೆಂಚರ್ಸ್ ಡೇಸ್ ಅಂತ ಇರ್ತಲ್ವ ಅದನ್ನ ಡೈಮಂಡ್ ಡೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ಡೈಮಂಡ್ ಡೇಸ್ನ ಬ್ಯಾಕ್ ಬೆಂಚರ್ಸ್ ಮೂವಿಯಲ್ಲಿ ಬಂದು ನೀವು ಕಂಡ್ಕೊಳ್ಬೋದು. ಸೊ ದಯಮಾಡಿ ಎಲ್ಲರೂ ಬ್ಯಾಕ್ ಬೆಂಚರ್ಸ್ ಮೂವಿಗೆ ಬನ್ನಿ. ಥ್ಯಾಂಕ್ ಯು. ಸಿನಿಮಾ ತುಂಬಾ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅಂಡ್ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ರೆಕಗ್ನೈಸ್ ಮಾಡ್ತಿದ್ದಾರೆ ನಿಶಾ ಮಾನ್ಯ ಇವರು ಅವರು ಅಂತ ಛೋಟಾ ಭೀಮ್ ಅಂತ. ಐ ಆಮ್ ಸೋ ಹ್ಯಾಪಿ ಟುಡೇ. ಹೀಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಸೊ ಬ್ಯಾಕ್ ಬೆಂಚರ್ಸ್ ಅಂತ ಆ್ಯಕ್ಚುಲಿ ಬಂದಾಗ ಎಲ್ಲರೂ ಯೋಚನೆ ಮಾಡ್ತಿದ್ರು. ಇವಾಗ ನಿಮಗೆ ಗೊತ್ತು ಒಂದು ಸಿನಿಮಾ ಬಂದರೆ ಅವತ್ತಿನ ದಿನ ನೋಡೋದು ಹೇಗೆ ಅಂತೇಳಿ. ಬಟ್ ಅದೇ ರೀತಿ ಅಷ್ಟು ಸಿನಿಮಾ ಇರಬೇಕಾದ್ರೆ ಬ್ಯಾಕ್ ಬೆಂಚರ್ಸ್ ಯಾಕೆ ನೋಡಬೇಕು ಅಂತ ಸುಮಾರು ಜನ ಕೇಳಿದಾಗ ಅವರೆಲ್ಲ ಉತ್ತರ ಕೊಟ್ಟಿದ್ದಿತ್ತಲ್ಲ. ಸೊ ಅದರಿಂದ ನಿಮ್ಗೆಲ್ಲರೂ ಗೊತ್ತಾಗಿರುತ್ತೆ ಇವತ್ತು ಜನ ಹೇಗೆ ಬಂದಿದ್ದಾರೆ ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ ಕೂಡ ಬಂದು ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಒಬ್ಬೊಬ್ಬರು ಕೂಡ ಫೋನ್ ಮಾಡಿ ರಿವ್ಯೂ ಕೊಡ್ತಿದ್ದಾರೆ ಆ್ಯಂಡ್ ಸುಮಾರು ಜನ ಪೋಸ್ಟ್ ಮಾಡ್ತಿದ್ದಾರೆ ಅದನ್ನು ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ. ಅದೇ ರೀತಿ ಎಲ್ಲ ಮತ್ತೆ ಐ ಆಮ್ ಡ್ಯಾಮ್ ಶೋರ್ ಯಾಕಂದರೆ ಒಂದು ಸರಿ ಸಿನಿಮಾ ನೋಡಿದವರು ಮತ್ತೊಮ್ಮೆ ಸಿನಿಮಾ ನೋಡೇ ನೋಡ್ತಾರೆ. ಅಷ್ಟು ಹಿಲೇರಿಯಸ್ ಆಗಿದೆ. ಯಾಕಂದರೆ ನೀವು ಯಾವುದೇ ಸಿನಿಮಾದಲ್ಲಿ ನೋಡಿದ್ರೂ ಒಂದೊಂದು ಸೀನ್ ಏನಿರುತ್ತೆ ಅದು ಎಲ್ಲೋ ನೋಡ್ದಂಗಿದೆ ಅಂತ ಅನ್ಸುತ್ತೆ. ಬಟ್ ಈ ಒಂದು ಸಿನಿಮಾದಲ್ಲಿ ಈ ಸೀನ್ ಎಲ್ಲೋ ನೋಡ್ದಂಗಿದೆ ಅಲ್ಲ ಅಂತ ಅನ್ಸೋ ಚಾನ್ಸೇ ಇಲ್ಲ. ಸೊ ಅಷ್ಟು ಯುನೀಕ್ ಆಗಿ ಯೋಚನೆ ಮಾಡಿರುವಂತ ಒಂದು ಸಿನಿಮಾ. ಸೊ ಇಡೀ ತಂಡ ಹೊಸಬರ ತಂಡ. ಸೊ ಯೂಶ್ವಲಿ ಅಪ್ಪು ಸರ್ ಒಂದು ಮಾತು ಹೇಳಿದ್ರು, ಯಾರಾದ್ರು ಒಂದು ಪ್ರೀತಿನ ಕೊಡ್ತಾರೆ ಅಂತಂದ್ರೆ ಅದು ಬರೀ ಕನ್ನಡಿಗರು ಮಾತ್ರ ಸಿನಿಮಾ ಮತ್ತೆ ಒಂದು ಕಲೆಗೆ ಬೆಲೆ ಕೊಡುವಂಥದ್ದು ಅಂತ. ಸೊ ಎಲ್ಲ ಕನ್ನಡಿಗರ ಮೇಲೆ ಭಾರ ಹಾಕಿ ನಾವು ನಿಂತಿದ್ದೀವಿ. ಸೊ ಬ್ಯಾಕ್ ಬೆಂಚರ್ಸ್ ಇದು ನಿಮ್ಮ ಸಿನಿಮಾ, ನಿಮ್ಮ ಹತ್ತಿರದ ಥಿಯೇಟರಲ್ಲೇ ಹೋಗಿ ನೋಡಿ. ಧನ್ಯವಾದ. ಥ್ಯಾಂಕ್ ಯು.